ವಿಶಾಲವಾದ ಮೈದಾನ, ಅಚ್ಚುಕಟ್ಟಾಗಿ ಇರುವ ಕಟ್ಟಡ, ಸುಸಜ್ಜಿತವಾದ ಕಂಪ್ಯೂಟರ್ಗಳು, ಪ್ರಾಯೋಗಿಕ ಉಪಕರಣ ಹೊಂದಿರುವ ಲ್ಯಾಬ್, ಅರೆ ಎಲ್ಲಾ ಎಕ್ವಿಪ್ಮೆಂಟ್ಸ್ ಇದೆಯಲ್ಲ, ಇದ್ಯಾವುದು ಪ್ರೈವೇಟ್ ಸ್ಕೂಲ್ ಇದ್ದಂಗೆ ಇದೆಯಲ್ಲ ಅಂದ್ಕೊಂಡ್ರ ಪಕ್ಕ ಸರ್ಕಾರಿ ಶಾಲೆ ಇದು. ಪ್ರಾಥಮಿಕ ಶಾಲೆ ಸಹಕಾರ ನಗರದ ಕೊಡುಗೆಹಳ್ಳಿಯಲ್ಲಿರೋ ಶಾಲೆ ಇದು. ಅಷ್ಟಕ್ಕೂ ಈ ಸ್ಕೂಲ್ ಹೇಗೆ ಕಾಣುತ್ತಿರ ಹಿಂದೆ ಒಂದು ಪ್ರೈವೇಟ್ ಸ್ಕೂಲ್ನ ಶ್ರಮ ಇದೆ. ಹೌದು, ಟ್ರಯೋ ವರ್ಲ್ಡ್ ಸ್ಕೂಲ್ನ ಆಡಳಿತ ಮಂಡಳಿ ಈ ಸರ್ಕಾರಿ ಶಾಲೆಯನ್ನ ದತ್ತು ತೆಗೆದುಕೊಂಡಿದೆ. ಟ್ರಯೋ ವರ್ಲ್ಡ್ ಸ್ಕೂಲ್ ಕಡೆಯಿಂದ ನಾವು ಈ ಕೊಡುಗೆಹಳ್ಳಿ ಸಂಜೀವ್ ನಗರ ಗೌರ್ಮೆಂಟ್ ಶಾಲೆನ ನಾವು ದತ್ತು ಪಡೆದಿದ್ದೀರಿ. ಸೊ ಈ ಮುಖಾಂತರವಾಗಿ ನಾವು ಪ್ರತಿ ಸರಿ ನಮ್ಮ ಸ್ಕೂಲಲ್ಲಿ ಚಾರಿಟಬಲ್ ಈವೆಂಟ್ಸ್ನ ಮಾಡಿ, ಸೊ ಇದ್ರ ಮುಖಾಂತರ ಫಂಡ್ ರೈಸ್ ಮಾಡಿ, ಸೊ ನಮ್ಮ ಈ ಗೌರ್ಮೆಂಟ್ ಶಾಲಾ ಮಕ್ಕಳಿಗೆ ಏನೇನು ಅವಶ್ಯಕತೆ ಇದೆ, ಲೈಕ್ ಬೆಂಚ್ ಆಗ್ಬೋದು, ಡೆಸ್ಕ್ ಆಗ್ಬೋದು, ಬುಕ್ಸ್ ಆಗ್ಬೋದು, ಸೈನ್ಸ್ ಲ್ಯಾಬ್ ಆಗ್ಬೋದು, ಕಂಪ್ಯೂಟರ್ ಲ್ಯಾಬ್ಸ್ ಆಗ್ಬೋದು, ಈ ಥರ ಏನೇನು ಅವ್ರಿಗೆ ಅವಶ್ಯಕತೆಗಳು ಇದೆ, ಸೊ ಅದನ್ನೆಲ್ಲ ನಮ್ಮ ಮಕ್ಕಳು ಅವರೇ ಸ್ವಂತವಾಗಿ ಈ ಪ್ರೋಗ್ರಾಮ್ಸ್ನ ಮಾಡಿ ಈ ಥರ ಮಾಡ್ತಾ ಬಂದಿದ್ದಾರೆ. ಸೊ ಇವತ್ತು ನಮ್ಮ ಶಾಲಾದ 10ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಧನ್ಯೋತ್ಸವ ಅಂತ ಹೇಳಿ ಒಂದು ಮಾಡಿದ್ರಿ, ರಿಚ್ ಆ್ಯಂಡ್ ಪೂರ್. ಸೊ ಈ ಮಧ್ಯೆ ಇರೋ ಗ್ಯಾಪ್ನ ಫುಲ್ಫಿಲ್ ಮಾಡಲಿಕ್ಕೆ ನಮ್ಮ ಮಕ್ಕಳು ಸಾಕಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ. ಸೊ ಈ ಮುಖಾಂತರವಾಗಿ ನಮ್ಮ ಮಕ್ಕಳಿಗೂ ಒಂಥರ ಉಪಯೋಗ ಆಗ್ತದೆ, ಅವ್ರಿಗೂ ಹೇಗೆ ನಮ್ಮ ಸಮಾಜ ಇದೆ, ಸೊ ಹೇಗೆ ಒಂದು ಬರೀ ಶ್ರೀಮಂತವಾಗಿದ್ದರೇನಲ್ಲ, ಇನ್ನೊಂದು ವರ್ಗನೂ ಇದೆ ನಮ್ಮ ಸಮಾಜದಲ್ಲಿ. ಸೊ ಇದಕ್ಕೆ ನಾವು ಹೇಗೆ ಸಹಾಯ ಮಾಡ್ಬೋದು ಅನ್ನೋದನ್ನ ಈ ಮುಖಾಂತರವಾಗಿ ನಮ್ಮ ಮಕ್ಕಳನ್ನು ಕಲ್ತ್ಕೊಳ್ಳೋವಂಥ ಒಂದು ಒಳ್ಳೆ ಅವಕಾಶ ಇದು. ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೂ ಉಪಯೋಗ ಆಗ್ತದೆ, ಹಾಗೂ ನಮ್ಮ ಮಕ್ಕಳಿಗೂ ಸಮಾಜದಲ್ಲಿ ಹೇಗಿದೆ ಇದನ್ನು ನೋಡಿ ಲೈಕ್ ನೆಕ್ಸ್ಟು ಒಬ್ಬ ಮದರ್ ತರಸ ಆಗ್ಬೋದು, ನಮ್ಮ ಶಾಲೆಯಿಂದ ಒಬ್ಬರು ಇಂದಿರಾ ಗಾಂಧಿ ಆಗ್ಬೋದು, ಸೊ ಏನು ಬೇಕಾದರೂ ಆಗ್ಬೋದು. ಸೊ ಒಬ್ಬರು ಒಂದೊಳ್ಳೆ ಸಮಾಜಕ್ಕೆ ಒಂದೊಳ್ಳೆ ಕೊಡುಗೆ ಕೊಡುವಂಥ ವ್ಯಕ್ತಿ ಉದ್ಭವ ಆಗ್ತಾರೆ ಅಂತೇಳಿ ನಾವು ಇದು ಮುಖಾಂತರ ಅಂದ್ಕೊಂಡಿದ್ದೀರಿ. ಕಳೆದ 10 ವರ್ಷಗಳಿಂದ ಈ ಶಾಲೆಗೆ ಬೇಕಾದ ಎಲ್ಲಾ ಉಪಕರಣಗಳನ್ನು ಟ್ರಯೋ ಸ್ಕೂಲ್ ವತಿಯಿಂದ ನೀಡಲಾಗ್ತಿದೆ. ಮಕ್ಕಳಿಗೆ ಬೇಕಾದ ಸ್ಪೋರ್ಟ್ಸ್ ಟ್ರ್ಯಾಕ್ ಸೂಟ್ಸ್, ಊಟದ ತಟ್ಟೆಗಳು ಹಾಗೂ ಕಂಪ್ಯೂಟರ್ಗಳು, ಅಲ್ಲದೆ ಶಾಲೆಗೆ ಎಲೆಕ್ಟ್ರಿಕ್ ಬೆಲ್ನ ಕೂಡ ಒದಗಿಸಲಾಗಿದೆ. ಇದರಿಂದ ಈ ಸರ್ಕಾರಿ ಶಾಲೆ ಒಂದು ಪ್ರೈವೇಟ್ ಶಾಲೆಯ ಥರ ಕಾಣುತ್ತೆ. ಅಲ್ಲದೆ ಎಲ್ಲಾ ಸೌಲಭ್ಯಗಳನ್ನು ಹೊಂದಿರೋ ಈ ಶಾಲೆಗೆ ಮಕ್ಕಳು ದಿನ ಖುಷಿಯಿಂದ ಬರ್ತಾರೆ. ಖಂಡಿತ ಮೇಡಮ್, ಸರ್ಕಾರಿ ಶಾಲೆಯಲ್ಲಿ ಬರುವಂಥ ಮಕ್ಕಳಿಗೆ ಅವ್ರ ಪೇರೆಂಟ್ಸ್ ಕಡೆಯಿಂದ ನಾವು ಇಷ್ಟೆಲ್ಲ ನಿರೀಕ್ಷೆ ಮಾಡೋಕ್ಕಾಗ್ತಿರ್ಲಿಲ್ಲ. ನಿಜವಾಗಿ ಟ್ರಯಲ್ ಸ್ಕೂಲ್ನವರು ನಮ್ಮ ಶಾಲೆನ ಅಡಾಪ್ಟ್ ಮಾಡಿಕೊಂಡು ಒಳ್ಳೆಯ ಒಂದು ಮಕ್ಕಳಿಗೆ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಕಂಪ್ಯೂಟರ್ಸ್ ಕೊಡಿಸಿದ್ದಾರೆ, ಮತ್ತು ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ಕೊಡಿಸಿದ್ದಾರೆ, ಮತ್ತು ಮಕ್ಕಳಿಗೆ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನೆಲ್ಲ ತಟ್ಟೆ ಲೋಟಗಳನ್ನೆಲ್ಲ ಕೊಡಿಸಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ಸೌಲಭ್ಯ ಇರಲ್ಲ, ಅಲ್ಲಿಗೆ ಮಕ್ಕಳನ್ನ ಕಳಿಸೋದು ಹೇಗೆ ಅನ್ನೋರು ಈ ಶಾಲೆಯನ್ನ ನಿಜಕ್ಕೂ ನೋಡಲೇಬೇಕು. ಸರ್ಕಾರಿ ಶಾಲೆಯನ್ನ ಪ್ರೈವೇಟ್ ಸ್ಕೂಲ್ಗೆ ಕಡಿಮೆ ಇಲ್ಲದಂತೆ ಸಿದ್ಧ ಮಾಡಿರೋ ಟ್ರಯೋ ವರ್ಲ್ಡ್ ಸ್ಕೂಲ್ ಕೆಲಸನ ಮೆಚ್ಚಲೇಬೇಕು. ಅನುಜ, ಫಸ್ಟ್ ನ್ಯೂಸ್, ಬೆಂಗಳೂರು.